ಇಲ್ಲಿ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಪ್ಯಾನ್ ಒಳಗಡೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಂಡು ಅದರೊಳಗಡೆ ಒಂದು 4 ಲವಂಗ ಒಂದು 4 ಮೆಣಸು ಹಾಕಬೇಕು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಣ ಕೊಬ್ಬರಿ ಕೂಡ ಹಾಕಬೇಕು ಅದರ ಜೊತೆಗೆ ನಾನು ಕಟ್ ಮಾಡಿರೋ ಒಣ ಕೊಬ್ಬರಿ ಕೂಡ ಹಾಕೊಂಡಿರೋದು ನೋಡಿ ಇವಿಷ್ಟನ್ನು ಕೂಡ ಚೆನ್ನಾಗಿ ಎಣ್ಣೆ ಬರಲಿ ಫ್ರೈ ಮಾಡಬೇಕು ಈಗ ನೋಡಬಹುದು ಒಣ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಇವೆಲ್ಲಾನು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಾಗೆ ಅದರ ಜೊತೆಗೆ ಒಂದು ದಪ್ಪ ಗಾತ್ರದ ಒಂದು 2 ರಿಂದ 3 ಈರುಳ್ಳಿ ಹಾಕಬೇಕು ಈಗ ನೋಡಿ ಒಂದು 2 ರಿಂದ 3 ಈರುಳ್ಳಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಕೆಂಪಾಗಿ ಆಗಬೇಕು ಈರುಳ್ಳಿ ಕೂಡ ಇಲ್ಲಿ ನೋಡಬಹುದು ಈರುಳ್ಳಿ ಕೂಡ ಕೆಂಪಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈಗ ಇದರೊಳಗಡೆ ಟೊಮೆಟೊ ಹಣ್ಣು ಹಾಕೋಬೇಕು ಕಟ್ ಮಾಡಿರೋ ಟೊಮೆಟೊ ಹಣ್ಣು ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿ ಸ್ವಲ್ಪ ಟೊಮೆಟೊ ಹಣ್ಣು ಕೂಡ ಹಸಿ ವಾಸನೆ ಹೊಂಟೋಗಬೇಕು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಇಲ್ಲಿ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವಾ ಈಗ ಏನು ಮಾಡ್ತೀನಿ ಅಂದ್ರೆ ಸ್ಟೋವ್ ಆಫ್ ಮಾಡ್ಬಿಡ್ತೀನಿ ಸ್ಟೋವ್ ಆಫ್ ಮಾಡಿ ಇವೆಲ್ಲನೂ ಕೂಡ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ಒಳಗಡೆ ತೆಕ್ಕೋಬೇಕು ಒಂದು ಮಿಕ್ಸಿ ಜಾರ್ ಒಳಗಡೆ ತೆಕ್ಕೊಂಡಾದ್ಮೇಲೆ ಅದರೊಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಕೆಂಪು ಖಾರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕೆಂಪು ಖಾರ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಇವೆಲ್ಲನೂ ಕೂಡ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ನಾವು ಮಿಕ್ಸಿ ಮಾಡ್ಕೊಂಡ್ಬರಬೇಕು ಒಂದು ಪೇಸ್ಟ್ ಥರ ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊಳ್ಳಿ ಜೀರಿಗೆ ಪೌಡ್ರ್ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡಿ ಈ ರೀತಿ ಪೇಸ್ಟ್ ರುಬ್ಕೊಂಡಿದ್ದೀನಿ ಮತ್ತು ಈ ಕಡೆ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಕುಕ್ಕರ್ ಒಳಗಡೆ ಎಣ್ಣೆ ಹಾಕ್ಕೊಳ್ಳಿ ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದರೊಳಗಡೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಈಗ ನಾನು ಜೀರಿಗೆ ಹಾಕ್ಕೊಂಡ್ಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು 2-3 ಸ್ವಲ್ಪ ಕರಿಬೇವು ಇವೆಲ್ಲನೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಅದರೊಳಗಡೆ ನಾನು ಏನು ಹಾಕ್ಕೊಳ್ತೀನಪ್ಪ ಅಂದರೆ ಚೆನ್ನಾಗಿ ಹಾಕ್ಕೊಳ್ತಾ ಇರೋದು ನೋಡಿ ನಾನು ಇವತ್ತು ಚೆನ್ನಾಗಿ ತೊಗೊಂಡಿರೋದು ಚೆನ್ನಾಗಿ ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಹಾಕ್ಕೊಳ್ಳಿ ಇವು ಚೆನ್ನಾಗಿ ರಾತ್ರಿ ಇಡೀ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ನೋಡಿ ನಾನು ಇವತ್ತು ಮಸಾಲ ಚೆನ್ನಾಗಿ ಗ್ರೇವಿ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಕೆಂಪು ಖಾರ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಅವು ಚೆನ್ನಾಗಿ ಎಲ್ಲ ಚೆನ್ನಾಗಿ ಎಣ್ಣೆ ಒಳಗಡೆ ಹುರ್ಕೋಬೇಕು ಈ ಚೆನ್ನಾಗಿ ಎಣ್ಣೆ ಒಳಗಡೆ ಹುರ್ಕೊಂಡಾದ್ಮೇಲೆ ನಾವು ರುಬ್ಬಿ ಮಾಡಿಟ್ಕೊಂಡ್ರೆ ಪೇಸ್ಟ್ ಇರುತ್ತಲ್ಲ ವೀಕ್ಷಕರ ಆ ಪೇಸ್ಟ್ ಮಾಡ್ಬೇಕಾದ್ರೆ ಇದ್ರೊಳಗಡೆ ಹಾಕ್ಕೋಬೇಕು ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ನೀವು ಖಾರ ಉಪ್ಪು ನಿಮಗೆ ತಕ್ಕದಂಗೆ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಇಲ್ಲಿ ನೋಡಿ ನಾನು ಚೆನ್ನಾಗಿ ಎಲ್ಲರೂ ಕೂಡ ಗ್ರೇವಿ ಹಾಕ್ಕೊಂಡು ಕಲಸ್ಕೊಂಡಾಯ್ತು ಮತ್ತು ಅದರೊಳಗಡೆ ಸ್ವಲ್ಪ ಮಿಕ್ಸಿ ಜರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ನೀರು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲನೂ ಕೂಡ ಕಲಸ್ಕೊಂಡು ಎಲ್ಲನೂ ಕೂಡ ಕಲಸ್ಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಿ ಒಂದೆರಡು ವಿಸಿಲ್ ತೆಗೆದ್ರೆ ಸಾಕಾಗುತ್ತೆ ನೋಡಿ ಒಂದೆಡೆ 2 ವಿಸಿಲ್ ತೆಗಿತೀನಿ 2 ವಿಸಿಲ್ ತೆಗೆದಾದ್ಮೇಲೆ ನೋಡ್ಬೋದು ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುವಂಥ ಸೂಪರ್ ಆಗಿರುವಂಥ ನೋಡಿ ಮಸಾಲ ಚೆನ್ನಾಗಿ ರೆಸಿಪಿ ರೆಡಿಯಾಗಿದೆ ನೋಡಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಅನ್ನಕ್ಕೆ ಚಪಾತಿಗೆ ಮತ್ತು ಚೆನ್ನಾಗಿ ಜೊತೆಗೆ ಪೂರಿ ಕೂಡ ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಪೂರಿ ಜೊತೆ ಕೂಡ ತಿನ್ಬೋದು ಸೂಪರ್ ಆಗಿದೆ ಹಾಗಿದ್ರೆ ವೀಕ್ಷಕರೇ ನೀವು ಕೂಡ ಈ ಚೆನ್ನಾಗಿ ರೆಸಿಪಿ ಟ್ರೈ ಮಾಡಿ ನೋಡಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಯಾಗಿ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರಿ ಹಾಗೆ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿಕೊಂಡು ಮಾಡ್ಕೊಳ್ತೀರಂತ ಅಂದ್ಕೊಂಡಿದ್ದೀನಿ ನಾನು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಂತ ಕೇಳ್ಕೊಂಡಿದ್ದೀನಿ ವೀಕ್ಷಕರೇ ಹಾಗಿದ್ರೆ ಪೂರ್ತಿ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್